ಕನ್ನಡ ಚಿತ್ರರಂಗದ ಎಲ್ಲ ನನ್ನ ಸ್ನೇಹಿತರಿಗೆ ಸ್ವಾಗತವನ್ನ ಹೇಳ್ತಾ ಕೆಸಿಸಿ ಭಾಗ ಮೂರನ್ನ ಪ್ರಾರಂಭಿಸೋದಕ್ಕೆ ನನ್ನ ಸ್ನೇಹಿತನಾದಂತ ಪ್ರೈಮ್ ಪ್ರೆಸೆಂಟರ್ ಸುಜನ್ ಲೋಕೇಶ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್ ಸುಜನ್ ಆನ್ ಸ್ಟೇಜ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸಂಜೆ ಏನಿದೆ ಬಹಳ ಅದ್ಭುತವಾದಂಥ ಸಂಜೆ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ನೋಡಿದ್ರೆ ಇಲ್ಲಿ ಬಂದಿರುವಂತಹ ಎಲ್ಲ ಪ್ಲೇಯರ್ಸು, ಇಲ್ಲಿರುವಂತಹ ಎಲ್ಲ ಮೆಂಟರ್ಸು, ಸ್ಟಾರ್ ಪ್ಲೇಯರ್ಸು ಎಲ್ಲರೂ ಒಂದು ಯೂನಿಫಾರ್ಮಲ್ಲಿ ಬಂದಿದ್ದಾರೆ. ಕೆ ಸಿ ಸಿ ಅಂದರೆ ಒಗ್ಗಟ್ಟನ್ನು ತೋರಿಸೋದಕ್ಕೆ ಒಂದು ಶುಭಾರಂಭ ಅಂತಲೇ ಹೇಳ್ಬೋದು. ಈ ಬ್ಲ್ಯಾಕ್ ಅನ್ನೋದನ್ನು ತುಂಬ ಜನ ಒಂದು ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿರ್ತಾರೆ. ಏನಂದರೆ ಬ್ಲ್ಯಾಕ್ ಇಸ್ ಟು ಮೋರ್ನ್, ಬರೀ ಯಾವುದಾದ್ರೂ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದಕ್ಕೆ ಒಂದು ಬ್ಲ್ಯಾಕ್ ಬಟ್ಟೆ ಕಟ್ಕೊಳ್ಳೋದು ಅದು. ಆದರೆ ನಮ್ಮ ಕೆ ಸಿ ಸಿಯ ಉದ್ದೇಶ ಏನು ಅಂದರೆ ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್, ದಟ್ ಈಸ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ನಮ್ಮ ಒಂದು ಇಂಡಸ್ಟ್ರಿಯ ಎಲ್ಲ ಗಣ್ಯರು ಇವತ್ತು ಈ ಒಂದು ಸಂಜೆಯಲ್ಲಿ ಭಾಗಿಯಾಗಿರೋದು ನಿಜವಾಗ್ಲೂ ಅದ್ಭುತವಾದಂಥ ಒಂದು ಸಿಚುವೇಶನ್ ಅಂತಲೇ ಹೇಳ್ಬೋದು, ಸಂದರ್ಭ ಅಂತ ಹೇಳ್ಬೋದು, ಆ್ಯಂಡ್ ಅ ಟ್ರೀಟ್ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೆಲ್ಕಮ್ ಟು ಕೆ ಸಿ ಸಿ ಪಾರ್ಟ್ 3. ನೋಡಿ, ಕೆ ಸಿ ಸಿ ಒಂದೇ ವರ್ಷದಲ್ಲಿ ಎರಡು ಸೀಸನ್ ಅನ್ನು ಮಾಡುತ್ತೆ. ಅದು ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಅದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಕ್ರಿಕೆಟರ್ಸು, ಎಲ್ಲರೂ ಆರ್ಟಿಸ್ಟ್ಗಳಾಗಿರೋರು ಎಲ್ಲರೂ ಬಂದು ಒಂದೇ ಒಂದು ಕಡೆ ಸೇರಿಕೊಂಡು ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿ ನಮ್ಮ ಒಗ್ಗಟ್ಟನ್ನು ತೋರಿಸುವಂಥ ಅದ್ಭುತವಾದಂಥ ಒಂದು ಪ್ಲಾಟ್ಫಾರ್ಮು ಈ ನಮ್ಮ ಕೆ ಸಿ ಸಿ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಎರಡು ಸೀಸನ್ ಅನ್ನು ಮಾಡಿ ಮೂರನೇ ಸೀಸನ್ಗೆ ಇನ್ನೇನು ನಾವು ಮುನ್ನುಗ್ತಾ ಇರಬೇಕಾದ್ರೆ ಸಾಕಷ್ಟು ಅಡಚಣೆಗಳು ಬಂತು. ಅದೇನು ಅನ್ನೋದು ನಿಮಗೆ ಗೊತ್ತಿದೆ, ತುಂಬ ಪ್ರಾಬ್ಲಮ್ಗಳಿತ್ತು. ದೊಡ್ಡ ಪ್ರಾಬ್ಲಮ್ ಅಂದರೆ ಇಡೀ ಜಗತ್ತನ್ನು ತನ್ನ ಕೈಯಲ್ಲಿ ಆಟ ಆಡಿಸಿದಂತಹ ಕೋವಿಡ್ ಪ್ರಾಬ್ಲಮ್ ಕೂಡ ನಮ್ಮನ್ನು ಬಿಡಲಿಲ್ಲ. ಸೊ ಕೆ ಸಿ ಸಿ ಈ ಮೂರನೇ ಒಂದು ಸೀಸನ್ ಅಂತ ಏನು ಹೇಳ್ಬೋದು ಅದು ನಡೆಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಬಟ್ ಲೇಟಾಗಿ ಬಂದರೂ, ಲೇಟೆಸ್ಟ್ ಆಗಿ ಬಂದಿರುವಂಥ ಈ ಮೂರನೇ ಸೀಸನ್ನು ಈಗ ಅದ್ದೂರಿ ಪ್ರಾರಂಭ ಆಗ್ತಾ ಇದೆ. ಅದು ಟೀಮ್ ಸೆಲೆಕ್ಷನ್ನು, ಓನರ್ ಸೆಲೆಕ್ಷನ್ನು, ಹಾಗೆ ಮೆಂಟರ್ ಸೆಲೆಕ್ಷನ್ನು ಪ್ರತಿಯೊಂದು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಸೊ ಒಂದು ಕೆ ಸಿ ಸಿ ನಡಿಬೇಕಾದ್ರೆ ಹಲವಾರು ಜನರ ಒಂದು ಪರಿಶ್ರಮ ಇದ್ದೇ ಇರುತ್ತೆ. ಸೊ ಎಲ್ಲರ ಪರಿಶ್ರಮಕ್ಕೆ ಇವತ್ತು ನೀವೆಲ್ಲರೂ ಸಾಕ್ಷಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಬಂದಿರೋದು ಬಹಳ ಖುಷಿಯಾದಂಥ ಒಂದು ವಿಚಾರ. ಈಗ ಫೇಸಸ್ ಆಫ್ ಕೆ ಸಿ ಸಿ, ಯಾಕೆಂದರೆ ಒಂದು ಕೆ ಸಿ ಸಿಯನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಗಣ್ಯ ವ್ಯಕ್ತಿಗಳು ನಮಗೆ ಬೇಕಾಗಿದ್ದರು. ಅದರಲ್ಲಿ ಪ್ರಮುಖವಾಗಿ ನಮ್ಮ ನಿಮ್ಮೆಲ್ಲರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು, ಹಾಗೂ ನಮ್ಮ ಕೆ ಸಿ ಸಿಯ ಲೇಡಿ ಲಕ್ ಮೋಹಕ ತಾರೆ ರಮ್ಯಾ ಅವರು ಈ ಬಾರಿ ಫೇಸಸ್ ಆಫ್ ನಮ್ಮ ಕೆ ಸಿ ಸಿಗೆ ಫೇಸಸ್ ಹಾಕಿದ್ದಾರೆ. ಸೊ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು.